ಕಳೆದ ವರ್ಷ ಬರದಿಂದ ತತ್ತರಿಸಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ವರುಣನ ಕೃಪೆಯಿಂದ ಉತ್ತಮ ಮಳೆಯಾಗಿದ್ದು ಕೆಆರ್ಎಸ್ ಅಣೆಕಟ್ಟು ತುಂಬಿದೆ. ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮನೆ ಮಾಡಿದೆ. ಮದ್ದೂರಿನಲ್ಲಿ ಮಹಿಳೆಯರು ಹಬ್ಬಕ್ಕೆ ಬೇಕಾದ ಸೀರೆ, ಹೂವು, ಹಣ್ಣು, ಕಾಯಿ, ಎಲೆ, ಮಾವಿನ ಎಲೆ, ಸೊಪ್ಪು, ಅರಿಶಿನ ಕುಂಕುಮ ಸೇರಿದಂತೆ ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಇನ್ನಿತರ ಪೂಜಾ ಸಾಮಗ್ರಿ ಖರೀದಿಸುವಲ್ಲಿ ನಿರತರಾಗಿದ್ದಾರೆ. ನಾವು ಎಲ್ಲ ದೂರದರ್ಶನದೊಂದಿಗೆ ಗ್ರಾಹಕರಾದ ಸುನಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಸೀರೆ, ಬಳೆ, ಹೂವು ಖರೀದಿಯಲ್ಲಿ ತೊಡಗಿರುವುದಾಗಿ ಹೇಳಿದರು. ಹಬ್ಬವನ್ನು ತುಂಬಾ ಆಚರಣೆ ಮಾಡ್ತೀವಿ. ನಮ್ಮ ಹಿಂದೂಗಳಲ್ಲಿ ಮೊದಲೇ ಬರುವ ಹಬ್ಬ ಇದೆ. ನಮಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂತ ಹಬ್ಬ ನಮಗೆ. ಆದ್ರಿಂದ ನಾವು ಮನೆ ದೇವರು ಎಲ್ಲ ಮಾಡಿ ಜನಗಳಿಗೆ ಮುತ್ತೈದೆಯರಿಗೆಲ್ಲರಿಗೂ ಕುಂಕುಮ ಕೊಟ್ಟು ನಾವು ಆರಾಧನೆ ಮಾಡ್ತೀವಿ. ಒಂದು ಹಬ್ಬಗಳ ಮತ್ತೋರ್ವ ಗ್ರಾಹಕರಾದ ಶ್ವೇತಾ, ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸರಮಾಲೆಯೇ ಆರಂಭವಾಗಲಿದೆ. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮುನ್ನುಡಿ ಬರೆದಿದೆ ಎಂದರು. ವಿಶೇಷತೆ ಏನು ಅಂದರೆ ಈ ಹಬ್ಬದ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆಲ್ಲ ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ಜೊತೆ ಬಳೆ ಹಾಗೂ ತೆಂಗಿನಕಾಯಿ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಎಲ್ಲರನ್ನೂ ಆಶೀರ್ವಾದ ತಗೊಂಡು ಅವ್ರಿಗೂ ಹರಿಸುವಂಥ ಹಬ್ಬ. ಏನಂದರೆ ಗ್ರಾಹಕರಾದ ಕಲಾ, ಕವಿತಾ, ಸುಜಯ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಪರ್ಚೇಸ್ ಮಾಡ್ತಾರೆ. ನಮಗೆ ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಜೋರು ಹಬ್ಬ. ನಮ್ಮ ಹೆಣ್ಮಕ್ಳಿಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ. ತುಂಬ ವಿಶೇಷವಾದ ಅನಾದಿಕಾಲದಿಂದಲೇ ಈ ವ್ರತವನ್ನು ಮಾಡ್ಕೋ ಬಂದಿದ್ದಾರೆ. ಅದರಿಂದ ನಾವು ಮಾಡ್ಕೊಂಡು ನಮಗೂ ಎಲ್ಲದೂ ಒಳ್ಳೆಯದಾಗಿದೆ. ಅಲಂಕಾರ ಸೀರೆ ಉಡಿಸ್ತೀವಿ, ಬೆಳ್ಳಿ ಎಲ್ಲ ಆಭರಣಗಳು ನಮಗಿಷ್ಟ ಆದಂಥವು ಏನು ಬೇಕೋ ಚಿನ್ನದ್ದು ಬೆಳ್ಳಿದು ಎಲ್ಲ ಹಾಕಿರ್ತೀವಿ. ಆದರೆ ನಮಗೇನು ಇಷ್ಟನೋ ಅದು, ಮತ್ತು ಲಕ್ಷ್ಮಿಗೆ ಇಷ್ಟ ಆಗಿರುವಂಥದ್ದು ಮುಖ್ಯ ಮೊಸರನ್ನ, ಒಬ್ಬಟ್ಟು, ಡ್ರೈ ಫ್ರೂಟ್ಸ್ಗಳು ಎಲ್ಲ ಇಟ್ಟು ಅಲಂಕಾರ ಮಾಡಿ ದುಡ್ಡಿಟ್ಟು ಪೂಜೆ ಮಾಡ್ತೀವಿ. ಪ್ರತಿ ವರ್ಷದಂತ ವ್ಯಾಪಾರಿ ಪ್ರಸನ್ನ ಹಬ್ಬದ ಸಡಗರ ಜೋರಾಗಿದೆ. ಬೆಲೆ ಏರಿಕೆಯಾಗಿದ್ದರೂ ಮಹಿಳೆಯರು ಖರೀದಿಯಲ್ಲಿ ತೊಡಗಿದ್ದಾರೆ ಎಂದರು. ನಾಡ ಸಂಸ್ಕೃತಿ ಉಳಿಸುವಂಥ ಉದ್ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಉತ್ಸಾಹವಾಗಿ ತುಂಬ ಗೌರವವಾಗಿ ಮಾಡ್ತವ್ರೆ. ಹೆಣ್ಮಕ್ಳು ತುಂಬ ವಿಶೇಷವಾಗಿ ಈ ಒಂದು ಹಬ್ಬನ ಆಚರಿಸೋದ್ರಿಂದ ಹೆಣ್ಮಕ್ಳುಗಳು ತುಂಬ ಖರೀದಿಯಲ್ಲಿ ತುಂಬ ಬಿಜಿ ಅವರೆ. ಮತ್ತೊಬ್ಬ ವ್ಯಾಪಾರಿ ಪುಟ್ಟಸ್ವಾಮಿ ಬಗೆ ಬಗೆಯ ಹಣ್ಣುಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಆ ಥರ ಹೇಳ್ತಾರೆ, ಈಗ ಒಂದು 15-20 ಥರ ಹಣ್ಣುಗಳು ಹಾಕ್ತಾಯಿದ್ದೀವಿ. ಎಲ್ಲ ಕಾಸ್ಟ್ಲಿ ರೇಟ್, ಈಗ ಹಣ್ಣುಗಳೆಲ್ಲ ಚೆನ್ನಾಗಿ ನಡೀತದೆ ವ್ಯಾಪಾರ. ವರಲಕ್ಷ್ಮಿ ಹಬ್ಬದ ಚೆನ್ನಾಗಿ ಆಯ್ತದೆ ವ್ಯಾಪಾರ.